ಗದಗ ಬೆಟ್ಕೇರಿ ಶಹರದಲ್ಲಿ ಪಡಿತರ ಅಕ್ಕಿ ದಂಧೆ ಯಾರ ಭಯವಿಲ್ಲದೆ ಬಹಳ ಜೋರಾಗಿ ವ್ಯವಹಾರ ನಡೆಯುತ್ತಿದೆ. ಈ ಅಕ್ಕಿಯನ್ನ 9 ರೂಪಾಯಿ ದರದಲ್ಲಿ ಖರೀದಿಸಿ ಅದನ್ನ ರಾಜಾರೋಷವಾಗಿ ಕಳ್ಳ ಸಾಗಾಣಿಕೆ ನಡೆಯುತ್ತಿದೆ. ಈ ಅಕ್ಕಿಯನ್ನ 25 ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದಾರೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರ ಸರಬರಾಜು ಮಾಡುವ ಹಾಲಿನ ಪುಡಿ 100 ರೂಪಾಯಿಗೆ ಪಡೆದುಕೊಂಡು 400 ರೂಪಾಯಿಗಳಿಗೆ ಮಾರುತ್ತಿದ್ದಾರೆ. ಬಡವರಿಗೆ ದೊರೆಯಬೇಕಾದ ಈ ಪಡಿತರ ಅಕ್ಕಿ ಮತ್ತು ಬಡವರ ಮಕ್ಕಳಿಗಾಗಿ ಇರುವ ಹಾಲಿನ ಪುಡಿಯನ್ನ ಕಳ್ಳ ಸಾಗಾಣಿಕೆಯ ಮೂಲಕ ವ್ಯವಹಾರ ಬಹಳ ಜೋರಾಗಿ ದಂಧೆಯಲ್ಲಿ ತೊಡಗಿದ್ದು ಇದು ಬಡವರಿಗೆ ಮಾಡುತ್ತಿರುವ ದೊಡ್ಡ ಅನ್ಯಾಯವಾಗಿದ್ದು ಕೂಡಲೇ ಗದಗ ಜಿಲ್ಲಾಧಿಕಾರಿಗಳು, ಗದಗ ಆಹಾರ ಇಲಾಖೆ ಮತ್ತು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಂಟಿಯಾಗಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಧರಣಿಯನ್ನು ಹಾಕಿಕೊಂಡಿದೆ, ಅದರಂತೆ ಗದಗ ಜಿಲ್ಲೆಯಲ್ಲಿ ಕೂಡ ಹಾಕಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಕ್ರಾಂತಿಗೀತಿ ಹಾಡುವ ಮೂಲಕ ಎಲ್ಲ ಗದಗರಿಯ ಬಂಧುಗಳೇ ಇವತ್ತೇ ಪ್ರತಿಭಟನೆ ಧರಣಿಯನ್ನ ನಾವು ಕೆಲವೇ ಸಮಯದಲ್ಲಿ ಮಾತ್ರ ನಮ್ಮದೇ ಹೋರಾಟ ಇರಬಾರ್ದು. ಹೋರಾಟ ಎಲ್ಲಿವರೆಗೆ ಅಂದ್ರೆ ಸಮಯದಲ್ಲಿ ಎಲ್ಲರೂ ಕ್ರಾಂತಿ ನೀತಿಯಲ್ಲಿ ಘೋಷಣೆ ಕೂಗುವುದರಲ್ಲಿ ಜಯ ಪಡೆಯುವುದರಲ್ಲಿ ಹಾಗೂ ಪಟ್ಟಣದ ಎಲ್ಲ ದಲಿತ ಹುಲಿಗಳು ಹೋರಾಡುತ್ತಿದ್ದಾರೆ. ಈ ಒಂದು ಹೋರಾಟಕ್ಕೆ ಅವರಿಗೆ ಜೋರಾಗಿ ಚಪ್ಪಳೆ ಒಂದು ಧರಣಿಯಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲ ನನ್ನ ಯುವ ಮಿತ್ರರು, ಸನ್ಮಾನ್ಯರು ಎಲ್ಲರೂ ಈ ಒಂದು ಧರಣಿಯಲ್ಲಿ ಪಾಲ್ಗೊಳ್ಳಬೇಕು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ಕಿ ಮತ್ತು ಅಕ್ಕಿ ಇದು ಅಂಗನವಾಡಿ ಕೇಂದ್ರದಿಂದ ಬರುವ ಹಾಲಿನ ಪುಡಿಯ ದಂಧೆಯನ್ನು ಬಹು ಜೋರಾಗಿ ಯಾರ ಭಯವಿಲ್ಲದೆ ಮಾಡುತ್ತಿದ್ದಾರೆ. ಇದನ್ನು ಜಿಲ್ಲಾ ಅಧಿಕಾರಿಗಳು ಹಾಗೂ ಆಹಾರ ಇಲಾಖೆದವರು ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಇದನ್ನು ತನಿಖೆ ಮಾಡಿ ಇದರಿಂದ ಯಾರ ಕೈವಾಡ ಇದೆ ಅವ್ರನ್ನೆಲ್ಲ ಹಿಡಿದು ಅರೆಸ್ಟ್ ಮಾಡಿ ಅವ್ರನ್ನ ಇದನ್ನು ಸಬ್ಜೆಕ್ಟ್ ಇದನ್ನು ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ಸರ್ಕಾರದ ವಿರುದ್ಧ ಸರ್ಕಾರದಿಂದ ಬಡ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ, ಅದರ ಪರವಾಗಿ ನಾವು ಇದನ್ನು ಹೋರಾಟ ಮಾಡಿದ್ದೇವೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಅಧ್ಯಕ್ಷ ಆಗಿ ಹೋರಾಟ ಮಾಡಿದ್ದೇವೆ. ನಾವು ಇದನ್ನು ತನಿಖೆ ಮಾಡಲಿಲ್ಲ ಅಂದರೆ ನಾವು ಮುಂದೆ ಇದರ ಬಗ್ಗೆ ದೊಡ್ಡ ಉಗ್ರವಾದ ಹೋರಾಟ. ಅಕ್ಕಿ 9 ರೂಪಾಯಿ ತೆಗೆದುಕೊಂಡು 25 ರೂಪಾಯಿ ಆಗಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ. ಹಾಲಿನ ಪುಡಿ 100 ರೂಪಾಯಿ ತೆಗೆದುಕೊಂಡು 400 ರೂಪಾಯಿ ದರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಇದನ್ನು ಕ್ರಮ ತೆಗೆದುಕೊಳ್ಳಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೂ ಆಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ಇದನ್ನು ಮಾಡ್ತಾ ಇದ್ದೇವೆ. ಇದನ್ನ ಬಗ್ಗೆ ತನಿಖೆ ಮಾಡಿ ಅಂತಂದು ನಾವು ಒಂದು ಮನವಿ ಕೊಟ್ಟಿದ್ದೇವೆ. ಲಾಸ್ಟ್ ಟೈಮ್ 3/2/2022 ಒಂದು ಫಸ್ಟ್ ಮನವಿ ಕೊಟ್ಟಿದ್ದೀವಿ, ಅದರ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ. ಆದ್ದರಿಂದ ಈಗ 2ನೇ ಬಾರಿ ನಾವು ಮನವಿಗೆ ಸಲ್ಲಿಸ್ತಿದ್ದೇವೆ. ಇದನ್ನು ಕಠಿಣ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ನಾವು ಮುಂದೆ ಎಲ್ಲ ಬಡ ಮಕ್ಕಳಿಗೆ ಬಡವರಿಗೆ ಕೂಡಿಕೊಂಡು ಆಮೇಲೆ ಎಲ್ಲ ಸಂಘಟನೆಗಳನ್ನು ಕೂಡಿಕೊಂಡು ನಾವು ಒಂದು ಉಗ್ರವಾದ ಹೋರಾಟ ಮಾಡಬೇಕಂತಂದು ಮುಂದೆ ಇದನ್ನು ಆಗ್ರಹಿಸ್ತಾ ಇದ್ದೀವಿ.